ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಶೀಲಾ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಳು ಮಿಕ್ಸ್ಚರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ರಾತ್ರಿನೇ ಅವರೆಕಾಳನ್ನ ಸಿಪ್ಪೆ ತೆಗೆದು ನೆನೆ ಹಾಕಿಟ್ಕೊಂಡಿದ್ದೀನಿ. ರಾತ್ರಿ ಅದನ್ನೇ ಹೆಚ್ಚಿಕಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಕರಿಬೇವು, ಅರಿಶಿನ, 1 ಟೇಬಲ್ಸ್ಪೂನ್ ಖಾರದ ಪುಡಿ, ಮತ್ತು ಕೊಬ್ಬರಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ, ಹುರಿಗಡಲೆ, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಿಚ್ಕಿದ ಅವರೆಕಾಳನ್ನ ಈ ಥರ ಒಂದು ಬಟ್ಟೆ ಮೇಲೆ ಆರೆ ಹಾಕ್ಬಿಡ್ಬೇಕು. ಅದರಲ್ಲಿರೋ ಪಸಿ ಎಲ್ಲ ಹೋಗ್ಬೇಕು, ನೀರೆಲ್ಲ ಆರ್ಕೊಳ್ಳುತ್ತೆ. ಇಲ್ಲಾಂದರೆ ಎಣ್ಣೆಗೆ ಹಾಕಿದ್ರೆ ಸಿಡಿದ್ಬಿಡುತ್ತೆ. ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಕಾಯ್ದಿದ್ದೆ ನೋಡೋಣ, ಬನ್ನಿ ಕಾಯ್ದಿದ್ದೆ. ಹಾಕ್ಕೊಳ್ಳೋಣ ಹಿಚ್ಕಿದ ಅವರೆಕಾಳನ್ನ ಹಾಕ್ಕೊಂಡು ಈ ಥರ ಮೇಲೆ ಕಡೆಗಡೆ ತಿರುಗಿಸ್ಬೇಕು. ಸ್ವಲ್ಪ ಉರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಕ್ರಂಚಿ ಕ್ರಂಚಿಯಾಗಿ ಬರೋವರೆಗೂ ಸ್ವಲ್ಪ ಎಣ್ಣೆನೆಲ್ಲ ಕರ್ಕೊಳ್ಬೇಕು. ನೋಡಿ, ನೊರೆ ಎಲ್ಲ ಹೋದ್ರೆ ಆಗಿದೆ ಅಂತ ಆಗಿದೆ. ಇವಾಗ ನೋಡಿ ಎಷ್ಟು ಕ್ರಂಚಿ ಕ್ರಂಚಿಯಾಗಿ ಬಂದಿದೆ. ಇವಾಗ ಎಣ್ಣೆ ಇಳಿಯೋ ಪಾತ್ರೆಗೆ ಹಾಕ್ಕೊಳ್ಳೋಣ. ತೂತ ಇರೋ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಎಲ್ಲ ಇಳ್ಕೊಳುತ್ತೆ, ಮತ್ತು ಉಳಿದಿರೋಂಥ ಹಿಚ್ಕಿದವ್ರೆ ಕಾಳನ್ನ ಹಾಕ್ಕೊಂಡು ಮತ್ತೆ ಕರ್ಕೊಳ್ಳೋಣ. ನೋಡಿ ಈ ಥರ ತಿರುಗಿಸಿ ಬೇಯಿಸ್ಕೋಬೇಕು. ನೊರೆ ಸ್ವಲ್ಪ ಬಿಡುತ್ತೆ, ಗೊತ್ತಾಗುತ್ತೆ ನಮ್ಗೆ ಅವಾಗ ಆಗಿದೆ ಅಂತ. ನೋಡಿ ಕ್ರಂಚಿ ಕ್ರಂಚಿಯಾಗಿ ಬಂದಿದೆ. ಹಾಕ್ಕೊಳ್ಳೋಣ ಪಾತ್ರೆಗೆ. ಕಡಲೆ ಬೀಜ ಹಾಕ್ಕೊಂಡು ಎಣ್ಣೆನಲ್ಲಿ ಕರ್ಕೊಳ್ಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ, ಗರಿ ಗರಿ ಇರೋದಿಲ್ಲ. ಆಗಿದೆ, ಇವಾಗ ಹಾಕ್ಕೊಳ್ಳೋಣ. ಅವಲಕ್ಕಿನ ಹಾಕ್ಕೊತಿದ್ದೀನಿ ನೋಡಿ, ಎಷ್ಟು ಊದ್ಕೊಳ್ಳುತ್ತೆ ಅವಲಕ್ಕಿ, ಪುರಿ ಥರ ಆಗುತ್ತೆ. ಗಟ್ಟಿ ಅವಲಕ್ಕಿನ ಯೂಸ್ ಮಾಡಿ, ಪೇಪರ್ ಅವಲಕ್ಕಿನ ಯೂಸ್ ಮಾಡಬೇಡಿ. ನೋಡಿ ಆಗಿದೆ, ತಕ್ಕೊಳ್ಳೋಣ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅವಲಕ್ಕಿ ಹಿಚ್ಕಿದ ಬೆಳೆ ಜೊತೆಗೆ. ಉಳಿದಿರೋಂಥ ಅವಲಕ್ಕಿನೂ ಹಾಕ್ಕೊಂಡು ಎಣ್ಣೆನ ಕರ್ಕೊಂಡು ತಕ್ಕೊಳ್ಳೋಣ. ಫ್ರೈ ಪ್ಯಾನ್ಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಬೆಳ್ಳುಳ್ಳಿನ ದದ್ದಿಟ್ಕೊಂಡಿರ್ತೀವಲ್ಲ ಹಾಕ್ಕೊಳ್ಳೋಣ. ಕರಿಬೇವು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಕೊಬ್ಬರಿನ ಸ್ಲೈಸ್ ಮಾಡಿಟ್ಕೊಂಡಿರ್ತೀವಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಬೇಕು. ನಾನು 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಅರಿಶಿನ 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ 1 ಸ್ಪೂನ್ ಆಗೋವಷ್ಟು ಮಿಕ್ಸ್ ಮಾಡಿಕೊಂಡು ಉರ್ಗಡ್ಲೆನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಇವಾಗ ಕರ್ಕೊಂಡಿರ್ತೀವಲ್ಲ ಹಿಚ್ಕಿದ ಬೇಳೆ ಮತ್ತು ಕಡಲೆ ಬೀಜ ಅವಲಕ್ಕೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 3 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತಬೇಕು. ನೋಡಿ ರೆಡಿ ಆಯಿತು. ಈ ಉಳಿದಿರೋಂಥ ಹಿಚ್ಕಿದ ಬೇಳೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೋಡಿ ರೆಡಿ ಆಯಿತು ಹಿಚ್ಕಿದ ಅವರೆಕಾಳು ಮಿಕ್ಸ್ಚರು. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ.